ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ಸುಮ್ಮನೆ ಅಲ್ಲ, ಈಗ ಒಬ್ರು ಯಾರು ಅವ್ರ ಕುಟುಂಬದಲ್ಲಿ ಒಬ್ರು ನಿಂತ್ಕೋಬೇಕು ಅನ್ನೋದಷ್ಟೇ ಅಲ್ಲ, ಅವ್ರಿಗೆಲ್ಲ ಯೋಗ್ಯತೆ ಇದೆ ಅನ್ನೋದನ್ನ ನಾನು ಭಾವಿಸಿದ್ದೀನಿ. ಯಾಕಂದ್ರೆ ಒಂದು ಎಂ ಪಿ ಅಲ್ಲಿ ನಿಂತ್ಕೋಬೇಕಾದಾಗ ಅದಕ್ಕೊಂದು ಕ್ವಾಲಿಟೀಸ್ ಇರಬೇಕಾಗುತ್ತೆ, ಅದಕ್ಕೊಂದು ಇಂಟೆಲಿಜೆನ್ಸ್ ಇರಬೇಕಾಗುತ್ತೆ, ಅಥವಾ ಅದು ಧ್ಯೇಯ ಇರಬೇಕಾಗುತ್ತೆ. ಅದೆಲ್ಲ ನಾನು ಸುಮ್ಮನೆ ನಾನು ನೋಡ್ತಾ ಇದ್ದೀನಿ. ಐ ಥಿಂಕ್ ಮಂಡ್ಯ ಜನತೆಗೆ ನಿಜವಾಗ್ಲೂ ಅವ್ರು ಸುಮ್ಮನೆ ಬಂದು ಒಂದು ಅಂಬಿಷನ್ ನಂತು ಅಂತ ಎಲ್ಲ ಮಾತಾಡ್ತಾ ಇದ್ದಾರೆ, ಬಟ್ ಅದ್ರ ಮೀರಿ ಅವರಲ್ಲಿ ಬಹಳ ಶಕ್ತಿ ಇದೆ ಅನ್ನೋದನ್ನ ನಾನು ನೋಡಿದ್ದೀನಿ. ತುಂಬಾ ದೊಡ್ಡ ಸೇವೆ ಮಾಡ್ತಾರೆ, ಗೊತ್ತಿಲ್ದಿರೋದನ್ನ ಕಲಿತಾರೆ, ಹಲವಾರು ಜನರನ್ನ ಕೇಳಿ ತಿಳ್ಕೊಳ್ಳೋಂತ ತಾಳ್ಮೆನೂ ಇದೆ. ಆ ಜ್ಞಾನ ಇದೆ, ಶಕ್ತಿ ಇದೆ, ನಾಲೆಜ್ ಇದೆ, ಲ್ಯಾಂಗ್ವೇಜ್ ಇದೆ. ಮಂಡ್ಯ ಜನತೆಗೆ ಏನೇನು ಇದು ಮಾಡ್ಬೇಕು, ಆ ಅಪ್ರೋಚ್, ಆ ಒಡನಾಟ ಅವ್ರ ಕುಟುಂಬಕ್ಕಿದೆ, ಅದು ಇನ್ನೂ ಅವ್ರು ಬೆಳೆಸ್ಕೊಂಡು ಆ ಒಂದು ಪ್ರೀತಿ ವಿಶ್ವಾಸದಿಂದ ಮುಂದೆ ತಗೊಂಡು ಹೋಗ್ತಾರೆ. ಆ ಮಂಡ್ಯದ ಜನತೆ ಅಂಬರೀಷ್ ಅವರ ಕುಟುಂಬನ ಕೈ ಬಿಡಲ್ಲ ಅಂತ ನಾನು ನಂಬಿದ್ದೀನಿ. ಅವ್ರ ಪ್ರೀತಿ ತೋರಿಸ್ತಾರೆ ಅನ್ನೋದನ್ನ ನಾನು ನಂಬಿದ್ದೀನಿ. ನಾವೆಲ್ಲರೂ 100% ಜೊತೆ ಇರ್ತೀವಿ. ಎಷ್ಟು ಮಟ್ಟಿಗೆ ಅಂತ ಏನು ಕೇಳೋ ಪ್ರಶ್ನೆನೇ ಇಲ್ಲ. ಅವ್ರು ಯಾವ ಮಟ್ಟಿಗೆ ಗೌರವ ನಿಂತ್ಕೋತಾರ ಆ ಮಟ್ಟಕ್ಕೆ ಕಂಪ್ಲೀಟ್ ನಾವು ನಿಂತ್ಕೋತೀವಿ. ಇದು ರಾಜಕೀಯ ಇದು ಅನ್ನೋ ಥರ ಅಲ್ಲ, ನಮ್ಮ ಮನೆ ನಮ್ಮ ತಾಯಿ ಏನೇನು ಡಿಸಿಷನ್ ತಗೊಂಡ್ರು ಅದಕ್ಕೆ ಮಕ್ಕಳು ಎಲ್ಲ ನಿಂತ್ಕೋತೀವಿ, ಅದು ನಿಂತ್ಕೋತೀವಿ. ಅಷ್ಟೇ.